ಹಾಸ್ಟೆಲ್ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂದರೆ, ಅಲ್ಲಿ ಸಹಜವಾಗಿ ನೀರನ್ನು ಸೇವಿಸಿ ಅಸ್ವಸ್ಥರಾಗಿರುವಂಥ ಕೇಸ್ ಇದು. ಸೊ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯರ ಅಸ್ವಸ್ಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ BMCRI ಹಾಸ್ಟೆಲ್ ವಿರುದ್ಧ ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. BMCRI ಹಾಸ್ಟೆಲ್ ಸಿಬ್ಬಂದಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಸೊ ಒಂದು ವಾರದಲ್ಲಿ ಸೂಕ್ತ ದಾಖಲೆ ನೀಡುವಂತೆ ಸೂಚನೆ ನೀಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈಗ ICU ಜೊತೆಗೆ ಜನರಲ್ ವಾರ್ಡ್ನಲ್ಲಿರುವಂಥ ವಿದ್ಯಾರ್ಥಿನಿಯರನ್ನ ಭೇಟಿ ಕೂಡ ಮಾಡಿದ್ದೇನೆ ಅಂತ ಹೇಳಿದರು. ಸೊ ಅನೇಕರಿಗೆ ಏನಾಯಿತು ಅಂತೇಳಿ ಪ್ರಜ್ಞೆ ಇರಲಿಲ್ಲ ಅಂತೆ. ಸೊ ರೂಮ್ಗಳು ಚಿಕ್ಕದಾಗಿದೆ, ಹಿಗಣೆ ಇದ್ದಾವೆ, ಜಿರಳೆ ಇದ್ದು ಸ್ವಚ್ಛತೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂಥೇಳಿ ಈ ರೀತಿಯ ಸಮಸ್ಯೆ ಇದೆ ಅಂತೇಳಿ ಅಲ್ಲಿ. ಸೊ ಹಾಗಾಗಿ ಈಗ ಹಾಸ್ಟೆಲಲ್ಲಿ ಸ್ವಚ್ಛತೆ ಶುರು ಮಾಡ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಊಟದಲ್ಲಿ ಎಲ್ಲದರಲ್ಲೂ ಹುಳ, ಸಿಗಣೆ, ಜಿರಳೆ ಇದೆಲ್ಲ ಇದೆ ಅಂತ ಮಕ್ಕಳೆಲ್ಲರೂ ಅವರ ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ ಸಹ. ಸೊ ಈಗ ಎವ್ರಿಥಿಂಗ್ ಇಸ್ ಕ್ಲೋಸ್, ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ. ಮತ್ತು ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ, ಗೀಸರ್ಸ್ ವರ್ಕ್ ಆಗಲ್ಲ, ಮತ್ತು ಮಕ್ಕಳು ಆಚೆ ಕಡೆ ಸ್ಟಡಿ ರೂಮ್ ಅಂತ ಓದಕ್ಕೆ ಹೋಗ್ತಾರೆ, ಇಲ್ಲೇ ಕ್ಯಾಂಪಸ್ ಒಳಗಡೆ ಸ್ಟಡಿ ರೂಮ್ ಅಂತ ಓದಕ್ಕೆ ಹೋಗ್ತಾರೆ, 10 ಗಂಟೆಗೆ ಫೈನ್ ತುಂಬ ತಗೊಳ್ತಾರೆ. ಅದಕ್ಕೆ ನನಗೆ ಮತ್ತೆ ಹಾಸ್ಟೆಲ್ ರೂಮ್ಸಲ್ಲಿ 3 ಜನ ಇರೋ ರೂಮಲ್ಲಿ 4-5 ಜನ ಇದ್ದಾರೆ, ಕುತ್ಕೊಂಡು ಓದೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ. ಸೊ ಹೊರಗಡೆ ಕುತ್ಕೊಂಡು ಓದ್ತಾರೆ ಮಕ್ಕಳು. ಸೊ ಪ್ರತಿಯೊಂದಕ್ಕೂ ನಾನು ಯಾಕೆ ಏನು ಎಲ್ಲರೂ ವಿವರಗಳನ್ನು ಕೇಳಿದ್ದೀನಿ, ವಿತ್ ಡಾಕ್ಯುಮೆಂಟ್ಸ್ ದೇಹಕ್ಕೆ ನನಗೆ ಸಬ್ಮಿಟ್ ಮಾಡಬೇಕು. ಮತ್ತು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.